ನವಲಗುಂದದಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನ ವಿರೂಪಗೊಳಿಸಲಾಗಿದೆ. ಇನ್ನು ಇದನ್ನ ವಿರೋಧಿಸಿ ಜಯ ಕರ್ನಾಟಕ ಸಂಘದವರಿಂದ ಪ್ರತಿಭಟನೆ ಕೂಡ ನಡೆಸಲಾಗ್ತಾ ಇದೆ. ಅಲ್ಲಲ್ಲಿ ಕಿಡಿಗೇಡಿಗಳು ಇಂತಹ ಕೃತ್ಯಕ್ಕೆ ಮುಂದಾಗ್ತಾನೆ ಇರ್ತಾರೆ. ಕಾರಣ, ಸಮಾಜದಲ್ಲಿ ಅಥವಾ ಸೊಸೈಟಿಯಲ್ಲಿ ಒಂದು ಅಶಾಂತಿಯನ್ನು ಮೂಡಿಸೋದಕ್ಕೆ ಅಥವಾ ಎಲ್ಲವೂ ಕೂಡ ಸರಿಯಾಗಿ ಹೋಗ್ತಾ ಇದೆ ಅಂತ ಅಂದಾಗ ಕೆಲವೊಂದು ಹುಳಗಳಿಗೆ ಸಮಾಧಾನ ಇರೋದಿಲ್ಲ. ಸೊ ಇಂತಹ ಕೆಲಸಕ್ಕೆ ಮುಂದಾಗ್ತಾನೆ ಇರ್ತವೆ. ಈಗಲೂ ಕೂಡ ಅದೇ ಕೆಲಸವನ್ನು ಮಾಡಿ ಅಶಾಂತಿ ಕದಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಜಯ ಕರ್ನಾಟಕದಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಬನ್ನಿ, ಅವರು ಏನು ಹೇಳ್ತಾ ಇದ್ದಾರೆ, ಯಾವ ರೀತಿ ಪ್ರತಿಭಟಿಸ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಸಂಗೊಳ್ಳಿ ರಾಯಣ್ಣನಿಗೆ ಜಯವಾಗಲಿ, ಬಸಪ್ಪ ಲಕ್ಕುಂಡಿಗೆ ಜಯವಾಗಲಿ.